ನಮಸ್ತೆ ಮಕ್ಕಳೇ, ಇದು ವರ್ಗ ಸಮೀಕರಣಗಳು ಪಾಠದ ಎರಡನೇ ಅವಧಿ. ಮೊದಲನೇ ಅವಧಿಯಲ್ಲಿ ನಾವು ವರ್ಗ ಸಮೀಕರಣ ಎಂದರೇನು, ಸಮೀಕರಣದ ವಿಧಗಳು, ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಮತ್ತು ಘನಾತ್ಮಕ ಸಮೀಕರಣಗಳು ಹೇಗಿವೆ ಅವುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮತ್ತು ರೇಖಾತ್ಮಕ ಸಮೀಕರಣ ಈಗಾಗಲೇ ನಾವು 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ ಕಾರಣ ವರ್ಗ ಸಮೀಕರಣಗಳ ಬಗ್ಗೆ ನಾವು 10ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ax² + bx + c = 0 ರೂಪದ ಯಾವುದೇ ಸಮೀಕರಣವು ವರ್ಗ ಸಮೀಕರಣವಾಗಿರುತ್ತದೆ. ಇಲ್ಲಿ ಎ, ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಯು 0ಗೆ ಸಮವಲ್ಲ. ಹೀಗಾಗಿ ನಾವು ax² + bx + c ರೂಪದ ಯಾವುದೇ ಸಮೀಕರಣವನ್ನು ವರ್ಗ ಸಮೀಕರಣ ಎಂದು ಕರೆಯುತ್ತೇವೆ. ಈ ವರ್ಗ ಸಮೀಕರಣವನ್ನು ಬಿಡಿಸುವುದರ ಬಗ್ಗೆ ಇವತ್ತು ತಿಳಿಯುವ. ವರ್ಗ ಸಮೀಕರಣವನ್ನು ಬಿಡಿಸುವುದು ಅಂತ ಹೇಳಿದರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಾಗ ಬೇರೆ ಬೇರೆ ವಿಧಾನಗಳಿವೆ. ವರ್ಗ ಸಮೀಕರಣದ ಮೂಲಗಳು ಅಂತ ಹೇಳಿದರೆ ವರ್ಗ ಸಮೀಕರಣದ ಎಡಬದಿಯು ಬಲಬದಿಗೆ ಯಾವ ಬೆಲೆಗೆ ಸಮವಾಗ್ತದೋ ಅದರಲ್ಲಿರುವಂತಹ ಅವ್ಯಕ್ತ ಪದದ ಬೆಲೆಗೆ ಅದು ವರ್ಗ ಸಮೀಕರಣದ ಮೂಲಗಳಾಗಿರುತ್ತವೆ. ವರ್ಗ ಸಮೀಕರಣದ ಮೂಲಗಳನ್ನು ಪ್ರಮುಖವಾಗಿ ಮೂರು ವಿಧಾನಗಳಿಂದ ಬಿಡಿಸಬಹುದು, ಒಂದು ಕಂಡುಹಿಡಿಯಬಹುದು, ಒಂದು ಅಪವರ್ತನ ವಿಧಾನ, ಇನ್ನೊಂದು ವರ್ಗಪೂರ್ಣಗೊಳಿಸುವ ವಿಧಾನ, ಮೂರನೇದ್ದು ಸೂತ್ರದ ವಿಧಾನ. ನಾವಿವತ್ತು ವರ್ಗ ಸಮೀಕರಣಗಳನ್ನು ಅಪವರ್ತನ ವಿಧಾನದಿಂದ ಬಿಡಿಸುವ ಬಗ್ಗೆ ನೋಡುವ. ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಬೀಜೋಕ್ತಿಗಳನ್ನು ಅಪವರ್ತಿಸಿದ್ದೀರಿ. ಈ ಬೀಜೋಕ್ತಿಗಳನ್ನು ಅಪವರ್ತಿಸಿದ ಜ್ಞಾನವನ್ನೇ ಉಪಯೋಗಿಸಿಕೊಂಡು ನಾವು ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯುತ್ತೇವೆ. ಉದಾಹರಣೆಗೆ 2x² - 5x + 3 = 0 ಈ ಸಮೀಕರಣದ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವಾಗ ಎರಡು ಹಂತಗಳಿವೆ. ಮೊದಲನೇ ಹಂತದಲ್ಲಿ ಮಧ್ಯದ ಪದವನ್ನು ಎರಡು ಪದಗಳಾಗಿ ವಿಭಜಿಸಿ ಬರೀತೇವೆ, ಮತ್ತು ಅವುಗಳನ್ನು ಅಪವರ್ತಿಸ್ತೇವೆ. ಹೀಗೆ ಅಪವರ್ತಿಸುವಾಗ ಮಧ್ಯದ ಪದವು ವಿಭಜಿಸಲ್ಪಟ್ಟು ಅಪವರ್ತಿಸುವಾಗ ನಮಗೆ ಎರಡು ರೇಖಾತ್ಮಕ ಸಮೀಕರಣಗಳು ಅಪವರ್ತನಗಳಾಗಿ ದೊರಕುತ್ತವೆ. ಈ ರೇಖಾತ್ಮಕ ಸಮೀಕರಣಗಳನ್ನು 0ಗೆ ಸಮೀಕರಿಸಿದಾಗ ನಮಗೆ ವರ್ಗ ಸಮೀಕರಣದ ಮೂಲಗಳು ದೊರೆಯುತ್ತದೆ. ಈಗ ಮೊದಲನೇ ಲೆಕ್ಕ ತೆಗೆದುಕೊಳ್ಳುವ. ನಾವು 2x² - 5x + 3 = 0 ಇಲ್ಲಿ ಮಧ್ಯದ ಪದ - 5x. ಈ ಮೈನಸ್ 5x ಅನ್ನು ನಾವು ವಿಭಾಜಿಸಿ ಬರೀಬೇಕಾಗ್ತದೆ. ಹೇಗೆ ವಿಭಾಜಿಸೋದು? 2 ಮತ್ತು 3ರ ಗುಣಲಬ್ಧ 6. 6ರ ಯಾವ ಅಪವರ್ತನಗಳ ಮೊತ್ತವು 5 ಆಗಿರ್ತದೆ? ಯಾಕೆಂದರೆ ಕೊನೆಯ ಸಂಖ್ಯೆ ಪ್ಲಸ್ ಇರುವಾಗ ಎಕ್ಸಿನ ಸಹಗುಣಕವು ಯಾವತ್ತೂ ಕೂಡ ಮಧ್ಯದ ಇದರ ಅಪವರ್ತನಗಳ ಮೊತ್ತಗಳಾಗಿರ್ತವೆ. ಇಲ್ಲಿ ಇದು ಮೈನಸ್ ಇದ್ದ ಕಾರಣ ಎರಡೂ ಅಪವರ್ತನಗಳು ಮೈನಸ್ ಮೈನಸ್ ಆಗಿರ್ತದೆ. ಮೈನಸ್ 2 ಗುಣಿಸು ಮೈನಸ್ 3 ಸಮ ಪ್ಲಸ್ 6, ಮೈನಸ್ 2 ಪ್ಲಸ್ ಮೈನಸ್ 3 ಸಮ ಮೈನಸ್ 5. ಗುಣಿಸಿದಾಗ ಕೊನೆಯ ಪದ ಸಿಗಬೇಕು. ಆದರೆ ಇಲ್ಲಿ ಕೊನೆಯ ಪದ 3 ಇರುವುದು, ಆದರೆ ಸಾಮಾನ್ಯವಾಗಿ x² ಸಹಗುಣಕ 2 ಮತ್ತು 3 ಇದೆರಡನ್ನು ಗುಣಿಸಿಕೊಂಡು ಅದನ್ನು ಕೊನೆಯ ಪದ ಅಂತ ಪರಿಗಣಿಸ್ತೇವೆ. 2 ಗುಣಿಸು 3 6. ಹಾಗಾಗಿ 6ರ ಅಪವರ್ತನಗಳು ಯಾವ ಅಪವರ್ತನಗಳು ಮಧ್ಯದ ಪದದ ಸಹಗುಣಕ ಆಗಿರ್ತದೋ ಹಾಗೆ ನಾವು ವಿಭಜಿಸ್ತೇವೆ. ಹಾಗಾಗಿ ಇದನ್ನು ನಾವು 2x² - 3x - 2x + 3 = 0 ಅಂತ ಬರೀತೇವೆ. ಈಗ ಮೊದಲನೇ ಎರಡು ಪದಗಳ ಗುಂಪು ಮಾಡಿ. ಇಲ್ಲಿ ಸಾಮಾನ್ಯ ಅಪವರ್ತನ x ಆಗಿರ್ತದೆ, ಆದ್ದರಿಂದ x ಇಂಟು 2x - 3. ಇಲ್ಲಿ ಸಾಮಾನ್ಯ ಅಪವರ್ತನ ಮೈನಸ್ 1 ಇಂಟು 2x - 3 = 0. ಈಗ ಸಾಮಾನ್ಯ ಗುಂಪು 2x ಮೈನಸ್ 3 ಈಗ ಇದೆರಡು ರೇಖಾತ್ಮಕ ಸಮೀಕರಣಗಳಾಗಿವೆ. ಇವುಗಳನ್ನು 0ಗೆ ಸಮೀಕರಿಸಿದಾಗ ನಮಗೆ ಎಕ್ಸಿನ ಬೆಲೆಯು ಸಿಗುತ್ತದೆ. 2x ಮೈನಸ್ 3 ಸಮ 0, 2x ಸಮ 3, ಎಕ್ಸ್ ಸಮ 3/2 ಅಥವಾ ಎಕ್ಸ್ ಮೈನಸ್ 1 ಸಮ 0, ಎಕ್ಸ್ ಸಮ 1. ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಎಕ್ಸ್ ಸಮ 2 / 3 ಮತ್ತು ಎಕ್ಸ್ ಸಮ 1. ಇದರ ಅರ್ಥ
ಈ ಬೆಲೆಗಳನ್ನು ವರ್ಗ ಸಮೀಕರಣದಲ್ಲಿ ಆದೇಶಿಸಿದಾಗ ವರ್ಗ ಸಮೀಕರಣದ ಎಡಬದಿಯು ಬಲಬದಿಗೆ ಸಮವಾಗಿರುತ್ತದೆ. ಉದಾಹರಣೆಗೆ ಎಕ್ಸ್ ಸಮ ಒಂದನ್ನು ಆದೇಶಿಸಿ ನೋಡುವ, ಒಂದು ಎರಡು ಗುಣಿಸು ಒಂದರ ವರ್ಗ ಅಂದರೆ ಎರಡು, ಮೈನಸ್ ಐದು ಗುಣಿಸು ಒಂದು ಅಂದರೆ ಐದು, ಮೈನಸ್ ಐದು, ಎರಡು ಪ್ಲಸ್ ಮೂರು ಐದು, ಪ್ಲಸ್ ಮೂರು ಪ್ಲಸ್ ಐದು, ಉತ್ತರ ಸೊನ್ನೆ. ಹಾಗಾಗಿ ಇದನ್ನು ನಾವು ತಾಳೆ ನೋಡಿ ಆಯಿತು. ಹಾಗಾಗಿ ಇದು ಏನಾಗಿದೆ, ಈ ವರ್ಗ ಸಮೀಕರಣದ ಮೂಲಗಳಾಗಿವೆ. ಒಂದು ಮೂಲ ಎರಡನೇ ಮೂರು, ಇನ್ನೊಂದು ಮೂಲ ಒಂದು. ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಬೀಜೋಕ್ತಿಗಳ ವರ್ಗ ಸಮೀಕರಣಗಳನ್ನು ಬಿಡಿಸಿ ಅವುಗಳ ಮೂಲಗಳನ್ನು ಕಂಡುಹಿಡಿಯಬಹುದು. ಮಕ್ಕಳೇ, ಈಗ ಇನ್ನೊಂದು ಲೆಕ್ಕ ತೆಗೆದುಕೊಳ್ಳುವ, ಎರಡನೇ ಲೆಕ್ಕ. ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎರಡು ಸಮ ಸೊನ್ನೆ. ಇದನ್ನು ಅಪವರ್ತಿಸಬೇಕೀಗ. ಆರೆರಡಲಿ ಹನ್ನೆರಡು, ಆರು ಗುಣಿಸಿ ಎರಡು ಬಂದರೆ ಹನ್ನೆರಡು, ಹನ್ನೆರಡರ ಕೊನೆಯ ಪದದ ಚಿಹ್ನೆ ಮೈನಸ್ ಆಗಿದ್ದರೆ ಹನ್ನೆರಡರ ಅಪವರ್ತನಗಳ ವ್ಯತ್ಯಾಸವು ಮಧ್ಯದ ಪದದ ಸಹಗುಣಕವಾಗಿರ್ತದೆ. ಹಾಗಾಗಿ ಹನ್ನೆರಡರ ಯಾವ ಅಪವರ್ತನಗಳ ವ್ಯತ್ಯಾಸ ಒಂದಾಗಿರ್ತದೆ, ನಾಲ್ಕು ಮತ್ತು ಮೂರರದ್ದು. ಇದರಲ್ಲಿ ಮಧ್ಯದ ಪದದ ಚಿಹ್ನೆ ಮೈನಸ್ ಆದ ಕಾರಣ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್, ಸಣ್ಣ ಸಂಖ್ಯೆಯ ಚಿಹ್ನೆ ಪ್ಲಸ್ ಆಗಿರ್ತದೆ. ಹಾಗಾಗಿ ಮೈನಸ್ ಎಕ್ಸನ್ನು ನಾವು ಆರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಎಂದು ಬರೆಯಬಹುದು. ಈಗ ಎರಡೆರಡು ಪದಗಳ ಗುಂಪು ಮಾಡುವ, ಮೊದಲನೆರಡು ಪದಗಳಲ್ಲಿ ಸಾಮಾನ್ಯ ಅಪವರ್ತನ ಎರಡು ಎಕ್ಸ್ ಇಂಟು ಮೂರು ಎಕ್ಸ್ ಮೈನಸ್ ಎರಡು, ಇಲ್ಲಿ ಸಾಮಾನ್ಯ ಅಪವರ್ತನ ಪ್ಲಸ್ ಒಂದು ಇಂಟು ಮೂರು ಎಕ್ಸ್ ಮೈನಸ್ ಎರಡು. ಇಲ್ಲಿ ಗಮನಿಸಿ ಮಕ್ಕಳೇ, ಮೊದಲು ಯಾವ ಗುಂಪು ಬರ್ತದೋ ಮತ್ತೆಯೂ ಅದೇ ಗುಂಪು ದೊರಕ್ತದೆ. ನಮ್ಮ ಏನಾದರೂ ವ್ಯತ್ಯಾಸಗಳಿದ್ದರೆ ಇಲ್ಲಿ ಗಮನಿಸಿಕೊಳ್ಳಬೇಕಾಗ್ತದೆ, ಒಂದೇ ಗುಂಪು ಬಂದಿದ ಬರಲಿಲ್ವ ಅಂತ. ಈಗ ಮೂರು ಎಕ್ಸ್ ಮೈನಸ್ ಎರಡು ಸಾಮಾನ್ಯ ಗುಂಪು ಇಂಟು ಎರಡು ಎಕ್ಸ್ ಪ್ಲಸ್ ಒಂದು ಸಮ ಸೊನ್ನೆ. ಆದ್ದರಿಂದ ಮೂರು ಎಕ್ಸ್ ಮೈನಸ್ ಎರಡು ಸಮ ಸೊನ್ನೆ, ಮೂರು ಎಕ್ಸ್ ಸಮ ಎರಡು, ಎಕ್ಸ್ ಸಮ ಎರಡು ಭಾಗಿಸು ಮೂರು. ಒಂದು ಮೂಲ ದೊರಕಿತು ನಮಗೆ. ಇನ್ನೊಂದು ಮೂಲ ಅಥವಾ ಎರಡು ಎಕ್ಸ್ ಪ್ಲಸ್ ಒಂದು ಸಮ ಸೊನ್ನೆ, ಎರಡು ಎಕ್ಸ್ ಸಮ ಮೈನಸ್ ಒಂದು, ಎಕ್ಸ್ ಸಮ ಮೈನಸ್ ಒಂದು ಭಾಗಿಸು ಎರಡು. ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಮೂರನೇ ಎರಡು ಮತ್ತು ಮೈನಸ್ ಎರಡನೇ ಒಂದು, ಮೈನಸ್ ಅರ್ಧ ಆಗಿರ್ತದೆ. ಇದು ಈ ವರ್ಗ ಸಮೀಕರಣದ ಮೂಲಗಳು. ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಾಗ ನಾವು ಮೊದಲು ಅಪವರ್ತಿಸ್ತೇವೆ. ಈ ಅಪವರ್ತನ ಮಾಡುವಾಗ ಅದು ಅಪವರ್ತನಗಳು ಸರಿಯಾ ತಪ್ಪ ಅಂತ ನೋಡಲಿಕ್ಕೆ ಒಂದು ಸಣ್ಣ ಕ್ರಮ ಇದೆ. ತಾಳೆ ನೋಡೋದು ಅತ್ಯಂತ ಸುಲಭವಾಗಿ ವೇಗವಾಗಿ ಇದು ಹೌದಾ ಅಲ್ವ ಅಂತ ನಾವು ಪರೀಕ್ಷಿಸ್ಬೋದು. ಎರಡು ನಿಮಿಷದಲ್ಲಿ ಅದನ್ನು ತಿಳಿಸ್ತೇನೆ. ಮೊದಲನೇ ಪದ ಆರು ಎಕ್ಸ್ ಸ್ಕ್ವೇರ್, ಅದರ ಅಪವರ್ತನಗಳನ್ನು ಬರೀರಿ. ಮೂರು ಎಕ್ಸ್ ಎರಡು ಎಕ್ಸ್ ಅಂತ ಬರೆದೆ ನಾನು. ಕೊನೆಯ ಪದ ಎರಡು, ಅದರ ಅಪವರ್ತನಗಳನ್ನು ಬರೀರಿ, ಎರಡು ಮತ್ತು ಒಂದು. ಈ ಅಪವರ್ತನಗಳನ್ನು ಹೇಗೆ ಬರೀಬೇಕು ಅಂತ ಹೇಳಿದರೆ, ಇದೆರಡನ್ನು ಗುಣಿಸುವಾಗ ಮೊದಲನೇ ಪದ ಸಿಕ್ಕಬೇಕು, ಈ ಎರಡನ್ನು ಗುಣಿಸುವಾಗ ಕೊನೆಯ ಪದ ಸಿಕ್ಕಬೇಕು, ಈ ಎರಡು ಪದಗಳನ್ನು ಅಡ್ಡಗುಣಾಕಾರ ಮಾಡಿ ಕೂಡಿಸಿದಾಗ ಮಧ್ಯದ ಪದ ಸಿಕ್ಕಬೇಕು. ಆ ರೀತಿಯಾಗಿ ನಾವು ಮಾಡಬೇಕಾಗ್ತದೆ. ಈಗ ಮೂರು ಎಕ್ಸ್ ಗುಣಿಸು ಎರಡು ಎಕ್ಸ್ ಆರು ಎಕ್ಸ್ ಸ್ಕ್ವೇರ್, ಎರಡು ಗುಣಿಸು ಒಂದು ಎರಡು ಸರಿ ಉಂಟು. ಅದರಲ್ಲಿ ಮೈನಸ್ ಇದ್ದ ಕಾರಣ ನಾನು ಇಲ್ಲಿಗೆ ಮೈನಸ್ ಹಾಕಬೇಕಾಗ್ತದೆ. ಈಗ ಇದು ಸರಿಯಾಯಿತು, ಇದು ಸರಿಯಾಯಿತು, ಇದನ್ನು ಗುಣಿಸಿಕೊಳ್ಳುವ. ಎರಡು ಗುಣಿಸು ಎರಡು ಎಕ್ಸ್ ಗುಣಿಸು ಮೈನಸ್ ಎರಡು ಅಂತೇಳಿದರೆ ಮೈನಸ್ ನಾಲ್ಕು ಎಕ್ಸ್, ಮೂರು ಎಕ್ಸ್ ಗುಣಿಸು ಒಂದು ಅಂತೇಳಿದರೆ ಮೂರು ಎಕ್ಸ್. ಆದ್ದರಿಂದ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಕೂಡಿಸಿದರೆ ಮೈನಸ್ ಒಂದು ಎಕ್ಸ್ ಆಗ್ತದೆ. ಇಲ್ಲೇ ನೀವು ಬ್ರ್ಯಾಕೆಟ್ ಹಾಕಿಬಿಟ್ರೆ ಸಾಕು, ಇದುವೇ ಅಪವರ್ತನಗಳು ಹೌದು ಅಲ್ವೋ ಪರೀಕ್ಷಿಸಿ. ಇದು ಅತ್ಯಂತ ವೇಗವಾದ ಸುಲಭವಾದ ಸಣ್ಣ ವಿಧಾನ, ಅಪವರ್ತನಗಳು ಹೌದು ಅಲ್ವೋ ಅಂತ ಪತ್ತೆ ಹಚ್ಚುವಂಥದ್ದು. ಸರಿ, ಈ ರೀತಿಯಾಗಿ ನಾವು ವರ್ಗ ಸಮೀಕರಣಗಳನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಅವುಗಳ ಮೂಲಗಳನ್ನು ಕಂಡುಹಿಡಿಯಬಹುದು. ಮಕ್ಕಳೇ, ಈಗ ನಿಮ್ಮ ಪಠ್ಯಪುಸ್ತಕ ತೆಗೀರಿ. ಪುಟ ಸಂಖ್ಯೆ 29, ಅಭ್ಯಾಸ 10.2. ಅಭ್ಯಾಸ 10.2ರಲ್ಲಿ ಒಂದನೇ ಲೆಕ್ಕವನ್ನು ನೋಡುವ, ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಿರಿ. ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ 10 ಸಮ ಸೊನ್ನೆ. ನಮಗೀಗಾಗಲೇ ತಿಳಿದ ಹಾಗೆ ಮಧ್ಯದ ಪದವನ್ನು ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 5 ಎಕ್ಸ್ ಪ್ಲಸ್ 2 ಎಕ್ಸ್
ಮೈನಸ್ ಹತ್ತು ಸಮ ಸೊನ್ನೆ ಎಂದು ಬರೆಯಬಹುದು. ಮೊದಲಿನೆರಡು ಪದಗಳ ಸಾಮಾನ್ಯ ಅಪವರ್ತನ ಎಕ್ಸ್ ಎಕ್ಸ್ ಮೈನಸ್ ಐದು ಸಾಮಾನ್ಯ ಗುಂಪು ಎಕ್ಸ್ ಮೈನಸ್ ಐದು ಇಂಟು ಎಕ್ಸ್ ಪ್ಲಸ್ ಎರಡು ಸಮ ಸೊನ್ನೆ. ಈಗ ದೊರಕಿದಂತಹ ಎರಡು ರೇಖಾತ್ಮಕ ಸಮೀಕರಣಗಳನ್ನು ನಾವು ಸೊನ್ನೆಗೆ ಸಮೀಕರಿಸಿದಾಗ ಮೂಲಗಳು ದೊರಕುತ್ತವೆ. ಎಕ್ಸ್ ಮೈನಸ್ ಐದು ಸಮ ಸೊನ್ನೆ, ಆದ್ದರಿಂದ ಎಕ್ಸ್ ಸಮ ಐದು. ಅಥವಾ ಎಕ್ಸ್ ಪ್ಲಸ್ ಎರಡು ಸಮ ಸೊನ್ನೆ, ಆದ್ದರಿಂದ ಎಕ್ಸ್ ಸಮ ಮೈನಸ್ ಎರಡು. ಹೀಗೆ ಅತ್ಯಂತ ಸುಲಭವಾಗಿ ನಾವು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಬಹುದು. ಈಗ ಇನ್ನೊಂದು ಮೂರನೆಯ ಪ್ರಶ್ನೆ ಲೆಕ್ಕ ತೆಗೆದುಕೊಳ್ಳುವ ಮಕ್ಕಳೇ, ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು, ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು, ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಎರಡು ಸಂಖ್ಯೆಗಳು ಯಾವುದು ಅಂತ ಗೊತ್ತಿಲ್ಲ ನಮಗೆ, ಅವುಗಳ ಮೊತ್ತ ಇಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಅವುಗಳ ಮೊತ್ತ ಇಪ್ಪತ್ತೇಳು ಆದ ಕಾರಣ ಇನ್ನೊಂದು ಸಂಖ್ಯೆಯು ಇಪ್ಪತ್ತೇಳು ಮೈನಸ್ ಎಕ್ಸ್ ಆಗಿರಲಿ. ಅವುಗಳ ಗುಣಲಬ್ಧವು ನೂರ ಎಂಬತ್ತೆರಡು. ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಅಂತೇಳಿದರೆ ಅದರ ಅರ್ಥ ಈ ಎರಡು ಸಂಖ್ಯೆಗಳನ್ನು ಗುಣಿಸಿಕೊಳ್ಳಬೇಕು. ಎಕ್ಸ್ ಇಂಟು ಇಪ್ಪತ್ತೇಳು ಮೈನಸ್ ಎಕ್ಸ್ ಸಮ ನೂರ ಎಂಬತ್ತ ಎರಡು. ನಮಗೀಗ ಸಮೀಕರಣ ಸಿಕ್ಕಿತು. ಇನ್ನದನ್ನು ಸುಲಭೀಕರಿಸಿ ಅಪವರ್ತನ ವಿಧಾನದಿಂದ ಬಿಡಿಸಿದರೆ ಯಾವ ಸಂಖ್ಯೆಗಳು ಅವುಗಳು ಮೊತ್ತ ಇಪ್ಪತ್ತೇಳು ಇರುವಂಥದ್ದು ಅಂತ ನಮಗೆ ಗೊತ್ತಾಗ್ತದೆ. ಮತ್ತೆ ಅವುಗಳನ್ನು ತಾಳೆ ನೋಡಬಹುದು. ಗುಣಿಸಿಕೊಳ್ಳುವ ಈಗ ಇಪ್ಪತ್ತೇಳು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಮ ನೂರ ಎಂಬತ್ತ ಎರಡು. ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಸಮ ಸೊನ್ನೆ. ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಸಮ ಸೊನ್ನೆ. ನಮಗೆ ದೊರಕಿದಂತಹ ಸಮೀಕರಣ, ಈ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಮೂಲಗಳನ್ನು ಕಂಡುಹಿಡಿಬೇಕು. ನೂರ ಎಂಬತ್ತೆರಡರ ಯಾವ ಅಪವರ್ತನಗಳ ಮೊತ್ತ ಇಪ್ಪತ್ತೇಳು ಆಗ್ತದೆ ಅಂತ ಮೊದಲು ಕಂಡುಹುಡುಕಬೇಕು. ಅದು ಹದಿನಾಲ್ಕು ಮತ್ತು ಹದಿಮೂರು ಆಗಿರ್ತದೆ. ಮಧ್ಯದ ಸಂಖ್ಯೆ ಮೈನಸ್ ಆದ ಕಾರಣ ಎರಡು ಅಪವರ್ತನಗಳು ಮೈನಸ್, ಯಾಕೆಂದರೆ ಕೊನೆಯ ಸಂಖ್ಯೆಯ ಚಿಹ್ನೆ ಪ್ಲಸ್ ಇರ್ತದೆ, ಆಗ ಮಾತ್ರ ಇದೆರಡು ಕೂಡ ಮೈನಸ್ ಆಗಿರ್ತದೆ. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಸಮ ಸೊನ್ನೆ. ಈ ಎರಡು ಪದಗಳ ಸಾಮಾನ್ಯ ಅಪವರ್ತನ, ಈ ಎರಡು ಗುಂಪುಗಳ ಪದಗಳ ಸಾಮಾನ್ಯ ಅಪವರ್ತನ. ಇಲ್ಲಿ ಸಾಮಾನ್ಯ ಅಪವರ್ತನ ಎಕ್ಸ್, ಇಲ್ಲಿ ಸಾಮಾನ್ಯ ಅಪವರ್ತನ ಮೈನಸ್ ಹದಿಮೂರು. ಈಗ ಸಾಮಾನ್ಯ ಗುಂಪು ಎಕ್ಸ್ ಮೈನಸ್ ಹದಿನಾಲ್ಕು ಇಂಟು ಎಕ್ಸ್ ಮೈನಸ್ ಹದಿಮೂರು ಸಮ ಸೊನ್ನೆ. ಎರಡು ರೇಖಾತ್ಮಕ ಸಮೀಕರಣಗಳು, ಅವುಗಳನ್ನು ಸೊನ್ನೆಗೆ ಸಮೀಕರಿಸುವ. ಎಕ್ಸ್ ಮೈನಸ್ ಹದಿನಾಲ್ಕು ಸಮ ಸೊನ್ನೆ, ಆದ್ದರಿಂದ ಎಕ್ಸ್ ಸಮ ಹದಿನಾಲ್ಕು. ಅಥವಾ ಎಕ್ಸ್ ಮೈನಸ್ ಹದಿಮೂರು ಸಮ ಸೊನ್ನೆ, ಆದ್ದರಿಂದ ಎಕ್ಸ್ ಸಮ ಹದಿಮೂರು. ಹಾಗಾಗಿ ಈ ಎರಡು ಸಂಖ್ಯೆಗಳು ಹದಿನಾಲ್ಕು ಮತ್ತು ಹದಿಮೂರು ಆಗಿದೆ. ಒಂದು ಸಂಖ್ಯೆ ಹದಿನಾಲ್ಕು ಆಗಿದೆ, ಇನ್ನೊಂದು ಸಂಖ್ಯೆ ಹದಿಮೂರು ಆಗಿದೆ. ಅವುಗಳ ಮೊತ್ತ ಇಪ್ಪತ್ತೇಳು ಸರಿಯಾಗಿದೆ, ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಸರಿಯಾಗಿದೆ. ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಹದಿನಾಲ್ಕು ಮತ್ತು ಹದಿಮೂರು. ಅಂದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಹದಿನಾಲ್ಕು, ಇನ್ನೊಂದು ಸಂಖ್ಯೆ ಹದಿಮೂರು. ಅರ್ಥ ಆಯ್ತಲ್ಲ ಮಕ್ಕಳೇ? ಅಭ್ಯಾಸದಲ್ಲಿ ಇನ್ನೂ ಕೆಲವು ಲೆಕ್ಕಗಳಿವೆ, ನಾವು ಇನ್ನೊಂದು ಲೆಕ್ಕವನ್ನು ಮಾಡೋಣ, ಪ್ರಶ್ನೆ ಲೆಕ್ಕವನ್ನು. ಮಕ್ಕಳೇ, ಈಗ ನಾವು
ಐದನೇ ಪ್ರಶ್ನೆ ಅಭ್ಯಾಸ 10.2 ಐದನೇ ಪ್ರಶ್ನೆಯನ್ನು ನೋಡೋಣ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ನಾವು ಒಂದು ಸಣ್ಣ ಲಂಬಕೋನ ತ್ರಿಕೋನವನ್ನು ರಚಿಸುವ ಎ ಬಿ ಸಿ ಒಂದು ಲಂಬಕೋನ ತ್ರಿಕೋನ ಆಗಿರಲಿ. ಕೋನ ಬಿ ಸಮ 90 ಡಿಗ್ರಿ ಆಗಿದೆ, ಆಗ ಎ ಸಿಯು ವಿಕರ್ಣವಾಗಿರುತ್ತದೆ. ನಮಗೆ ಕೊಟ್ಟಿರುವ ಪ್ರಕಾರ ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಪಾದವನ್ನು ನಾವು ಎಕ್ಸ್ ಸೆಂಟಿಮೀಟರ್ ಅಂತ ತಗೊಂಡ್ರೆ ಎತ್ತರವು ಇದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ, ಎಕ್ಸ್ ಮೈನಸ್ 7 ಸೆಂಟಿಮೀಟರ್ ಆಗಿರಲಿ, ಕಡಿಮೆ ಇರ್ತದೆ. ವಿಕರ್ಣದ ಉದ್ದ ಕೊಟ್ಟಿದ್ದಾರೆ, ವಿಕರ್ಣದ ಉದ್ದವು ಎಷ್ಟು? 13 ಸೆಂಟಿಮೀಟರ್. ಈಗ ಲಂಬಕೋನ ತ್ರಿಭುಜದ ಮೂರು ಬಾಹುಗಳ ಅಳತೆಗಳು ನಮಗೆ ಗೊತ್ತುಂಟು. ಮೂರು ಬಾಹುಗಳ ಅಳತೆಗಳನ್ನು ಕೊಟ್ಟಾಗ ನಾವು ಪೈಥಾಗೋರಸನ ಪ್ರಮೇಯವನ್ನು ಉಪಯೋಗಿಸಬಹುದು. ಪೈಥಾಗೋರಸನ ಪ್ರಮೇಯವನ್ನು ಉಪಯೋಗಿಸಿ ಸಮೀಕರಣವನ್ನು ಪಡೆಯುವ ಮತ್ತೆ ವರ್ಗ ಸಮೀಕರಣವನ್ನು ಬಿಡಿಸಿದಾಗ ಈ ಎರಡು ಬಾಹುಗಳ ಅಳತೆಗಳು ನಮಗೆ ದೊರಕ್ತದೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಮ ಎ ಸಿ ಸ್ಕ್ವೇರ್. ಎ ಬಿ ಅಂದರೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದರೆ ಎಕ್ಸ್ ಸ್ಕ್ವೇರ್ ಸಮ ಎ ಸಿ ಅಂದರೆ 13ರ ವರ್ಗ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಉಪಯೋಗಿಸಿ ವಿಸ್ತರಿಸುವ ಎಕ್ಸ್ ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಪ್ಲಸ್ ಎಕ್ಸ್ ಸ್ಕ್ವೇರ್ ಸಮ 13ರ ವರ್ಗ 169. 169ನ್ನು ಎಡಬದಿಗೆ ತರುವ ಎಕ್ಸ್ ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಮೈನಸ್ 169 ಸಮ 0. ಈಗಾಗಲೇ ಒಂದು ಎಕ್ಸ್ ಸ್ಕ್ವೇರ್ ಇಲ್ಲಿದೆ, ಇನ್ನೊಂದು ಎಕ್ಸ್ ಸ್ಕ್ವೇರ್ ಇಲ್ಲಿದೆ, ಅವುಗಳನ್ನು ಜೊತೆಯಾಗಿ ಬರ್ಕೊಂಡಿದ್ದೇನೆ ನಾನು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x² ಮೈನಸ್ 14x ಮೈನಸ್ 169 ಪ್ಲಸ್ 149 ಕೂಡಿಸಿದರೆ ಮೈನಸ್ 120 ಸಮ 0. ನಮಗೊಂದು ಸಮೀಕರಣ ದೊರಕಿತು. ಈ ಸಮೀಕರಣದಲ್ಲಿ ಸಾಮಾನ್ಯ ಅಪವರ್ತನ 2 ಇದೆ, ಅದನ್ನು ತೆಗೆದ್ರೆ ಇನ್ನೂ ಸುಲಭ ಆಗ್ತದೆ ಅಪವರ್ತಿಸಲಿಕ್ಕೆ. ಹಾಗಾಗಿ 2ರಿಂದ ಭಾಗಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಸಮ 0 ಆಗಿರ್ತದೆ. ಇದು ನಮಗೆ ದೊರಕಿದಂತಹ ಸಮೀಕರಣ. ಈಗ 60ರ ಯಾವ ಅಪವರ್ತನಗಳ ವ್ಯತ್ಯಾಸ 7 ಆಗಿದೆ? ಇಲ್ಲಿ ಮೈನಸ್ ಇದ್ದ ಕಾರಣ ಇದು ವ್ಯತ್ಯಾಸ ಆಗಿರ್ತದೆ. ಕೊನೆಯ ಪದದ ಚಿಹ್ನೆ ಪ್ಲಸ್ ಆಗಿರ್ತಿದ್ರೆ ಮಧ್ಯದ ಪದವು ಮೊತ್ತ ಆಗಿರ್ತಿತ್ತು. ಹಾಗಾಗಿ ಇಲ್ಲಿ ವ್ಯತ್ಯಾಸವನ್ನು ಕಂಡು ಹುಡುಕುವ 12, 5, 60 12 ಮತ್ತು 5ರ ವ್ಯತ್ಯಾಸ 7 ಸಿಗ್ತದೆ. ಹಾಗಾಗಿ ನಾನಿಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಸಮ 0 ಅಂತ ಬರೀತೇನೆ. ಸಾಮಾನ್ಯ ಪೌರ್ತನ ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 12 ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 12 ಸಮ 0. ಈಗ ಎರಡು ರೇಖಾತ್ಮಕ ಸಮೀಕರಣಗಳನ್ನು 0ಗೆ ಸಮೀಕರಿಸುವ ಎಕ್ಸ್ ಮೈನಸ್ 12 ಸಮ 0, ಆದ್ದರಿಂದ ಎಕ್ಸ್ ಸಮ 12. ಎಕ್ಸ್ ಪ್ಲಸ್ 5 ಸಮ 0, ಆದ್ದರಿಂದ ಎಕ್ಸ್ ಸಮ ಮೈನಸ್ 5. ನಾವು ಲೆಕ್ಕಾಚಾರ ಮಾಡ್ತಾ ಇರೋದು ಉದ್ದ ಆದ ಕಾರಣ ನಾವು ಧನಾತ್ಮಕ ಬೆಲೆಯನ್ನು ಪರಿಗಣಿಸ್ತೇವೆ ಇಲ್ಲಿ. ಆದ್ದರಿಂದ ಎಕ್ಸ್ ಸಮ 12. ಆದ್ದರಿಂದ ಈ ತ್ರಿಭುಜದ ಪಾದವು 12 ಸೆಂಟಿಮೀಟರ್ ಆಗಿದೆ, ಎತ್ತರವು 5 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ಪಾದ ಬಿ ಸಮ 12 ಸೆಂಟಿಮೀಟರ್, ಎತ್ತರ ಎಚ್ ಸಮ 5 ಸೆಂಟಿಮೀಟರ್. ಈ ರೀತಿಯಲ್ಲಿ ನಾವು ಪ್ರಶ್ನೆ ಲೆಕ್ಕಗಳನ್ನು ಕೂಡ ಸುಲಭವಾಗಿ ಸಮೀಕರಣಗಳಾಗಿ ಪರಿವರ್ತಿಸಿ ಆ ಸಮೀಕರಣಗಳನ್ನು ಬಿಡಿಸುವುದಂದರೆ ಅಪವರ್ತಿಸಿ ಮೂಲಗಳನ್ನು ಕಂಡುಹಿಡಿದಾಗ ನಮಗೆ ಬೇಕಾದ ಉತ್ತರಗಳು ದೊರಕ್ತದೆ.
ಮಕ್ಕಳೇ, ನೀವು ಹಿಂದಿನ ಕ್ಲಾಸಲ್ಲಿ ವರ್ಗ ಸಮೀಕರಣಗಳು, ವರ್ಗ ಸಮೀಕರಣಗಳು ಅವುಗಳ ಸಾಮಾನ್ಯ ರೂಪ, ಆಮೇಲೆ ವರ್ಗ ಸಮೀಕರಣ ಹೌದು ಅಲ್ವ ಅಂತ ಪರೀಕ್ಷಿಸೋದು, ಮತ್ತು ಕೊಟ್ಟಿರುವಂತಹ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ತಿಳ್ಕೊಂಡಿದ್ದೀರಿ ನೀವು. ಈ ಕ್ಲಾಸಲ್ಲಿ ವರ್ಗ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ, ಬಿಡಿಸುವ ಮೂರು ಪ್ರಮುಖ ವಿಧಾನಗಳು ಯಾವುವು, ಆ ಮೂರು ವಿಧಾನಗಳಲ್ಲಿ ಒಂದು ವಿಧಾನವಾದ ಅಪವರ್ತನ ವಿಧಾನದಿಂದ ನಾವಿವತ್ತು ವರ್ಗ ಸಮೀಕರಣಗಳನ್ನು ಬಿಡಿಸಿದ್ದೇವೆ. ಅಭ್ಯಾಸದಲ್ಲಿ ಇನ್ನೂ ಕೆಲವು ಲೆಕ್ಕಗಳಿವೆ ಮಕ್ಕಳೇ, ಸುಲಭವಾದಂತಹ ಲೆಕ್ಕಗಳು, ಅವುಗಳನ್ನೆಲ್ಲ ನೀವು ದಯವಿಟ್ಟು ಮನೆಯಲ್ಲಿ ಪ್ರಯತ್ನಿಸಿ. ಕೆಲವು ಉದಾಹರಣೆ ಲೆಕ್ಕಗಳಿವೆ ಪಠ್ಯಪುಸ್ತಕದಲ್ಲಿಯೇ ಕೊಟ್ಟದ್ದು ಈಗಾಗಲೇ, ಹಾಗಾಗಿ ಅವುಗಳೆಲ್ಲವೂ ನೀವು ಮಾಡಿದರೆ ನಿಮಗೆ ಅತ್ಯಂತ ಸುಲಭವಾಗಿ ಪರೀಕ್ಷೆಗೆ ಬರೆಯಬಹುದು. ಈ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಇದರಲ್ಲೊಂದು 5 ಅಥವಾ 6 ಮಾರ್ಕಿನ ಪ್ರಶ್ನೆಗಳು ಬಂದೇ ಬರ್ತದೆ. 1 ಮಾರ್ಕಿನ ಪ್ರಶ್ನೆ ಒಂದು ಬರ್ತದೆ, ಮತ್ತು 2 ಮಾರ್ಕಿನ ಪ್ರಶ್ನೆಗಳು 2 ಬರ್ಬೋದು, ಅಥವಾ 3 ಮಾರ್ಕಿನ ಇನ್ನೊಂದು ಪ್ರಶ್ನೆ ಬರ್ಬೋದು. ಹೀಗೆ ಬೇರೆ ಬೇರೆ ವಿಧಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಸಾಮಾನ್ಯವಾಗಿ ಇದರಲ್ಲಿ ಸ್ವಲ್ಪ ಪ್ರಶ್ನೆ ಲೆಕ್ಕಗಳನ್ನು ಕೇಳುವ ಕ್ರಮ ಇದೆ. ಈಗಾಗಲೇ ನೀವು ಕ್ವಶನ್ ಪೇಪರ್ ನೋಡಿದಾಗ 3 ಮಾರ್ಕಿನ ಪ್ರಶ್ನೆ ಲೆಕ್ಕಗಳು, ಅವುಗಳು ಸಾಮಾನ್ಯವಾಗಿ ಬಂದೇ ಬರ್ತದೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದದ್ದು ಕೊಡಬಹುದು, ಇಲ್ಲದೇ ಇರುವುದನ್ನು ಕೂಡ ಕೆಲವು ಸಲ ಕೊಡ್ತಾರೆ. ಹಾಗಾಗಿ ಯಾವುದೇ ಪ್ರಶ್ನೆಗಳು ಬರಬಹುದು, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಪ್ರಯತ್ನಿಸಿ. ನಮ್ಮ ಈ ಪಾಠದ ಕೊನೆಯ ಅವಧಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಸಾಧ್ಯ ಆದರೆ ನಾನು ಹೇಳ್ತೇನೆ, ಆ ಪ್ರಶ್ನೆಗಳನ್ನು ಉತ್ತರಿಸಿದಾಗ ನಿಮಗೆ ಪ್ರಶ್ನೆಗಳು ಹೇಗೆ ಬರ್ತದೆ ಕ್ವಶನ್ ಪೇಪರಲ್ಲಿ, ಅವುಗಳಿಗೆ ಹೇಗೆ ಉತ್ತರಿಸಬಹುದು ಅಂತ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ಹಿಂದಿನ ಪಾಠದಲ್ಲಿ ನಿಮಗೆ 1 ಮಾರ್ಕಿನ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿವೆ ಹಿಂದಿನ ಅವಧಿಯಲ್ಲಿ. ಈ ಅವಧಿಯಲ್ಲಿ 2 ಮಾರ್ಕಿನ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ನೀವು 1 ಮಾರ್ಕಿಗೆ ಒಂದು ತಯಾರಾದಿರಿ, ಈಗ 2 ಮಾರ್ಕಿಗೂ ನೀವು ತಯಾರಾಗಿದ್ದೀರಿ. ಎಲ್ಲ ಲೆಕ್ಕಗಳನ್ನು ನೀವು ಇವತ್ತು ಬಿಡಿಸಿದಾಗ ನಿಮಗೆ ಇದು ಅತ್ಯಂತ ಸುಲಭ ಅಂತ ಗೊತ್ತಾಗ್ತದೆ. ಆದರೆ ನೀವು ಪ್ರಮುಖವಾಗಿ ಅಪವರ್ತನ ವಿಧಾನವನ್ನು, 9ನೇ ತರಗತಿಯ ಅಪವರ್ತನ ವಿಧಾನವನ್ನು ಕಲಿಯಲೇಬೇಕು. ಇನ್ನೊಮ್ಮೆ ಅದನ್ನು ನೆನಪು ಮಾಡಿಕೊಳ್ಳಿ. ಇನ್ನೊಮ್ಮೆ ನೆನಪು ಮಾಡಿದಾಗ ಮತ್ತೆ ಆ ಮಧ್ಯದ ಪದವನ್ನು ಹೇಗೆ ಪಡೆಯುವುದು, ಕೊನೆಯ ಪದದ ಚಿಹ್ನೆ ಹೇಗಿರ್ತದೆ, ಅವುಗಳ ನಡುವಿನ ಸಂಬಂಧವನ್ನು ನೀವು ಯಾವಾಗ ಕಂಡುಕೊಳ್ತೀರೋ ಅತ್ಯಂತ ವೇಗವಾಗಿ ನೀವು ಮಾಡಬಹುದು. ಮತ್ತು ನಿಮ್ಮ ತಲೆಯಲ್ಲಿ ಮಗ್ಗಿ ಸ್ವಲ್ಪ ವೇಗವಾಗಿ ಬರಬೇಕಾಗ್ತದೆ. ಮಕ್ಕಳೇ, ದಯವಿಟ್ಟು ಈ ಪಾಠಕ್ಕೆ ನಿಮಗೆ ಮಗ್ಗಿ ಅತ್ಯಂತ ಅಗತ್ಯ. ನೀವು ಮಗ್ಗಿದ್ದರೆ ಅತ್ಯಂತ ವೇಗವಾಗಿ ಇದನ್ನು ಬಿಡಿಸ್ಬೋದು, ಈ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸುವುದನ್ನು. ಹಾಗಾಗಿ ಪ್ರತಿದಿನ ಸಣ್ಣ ಸಣ್ಣ ಮಗ್ಗಿಗಳನ್ನಾದರೂ ಕಲಿಯಿರಿ, 2ರ ಮಗ್ಗಿ, 3ರ ಮಗ್ಗಿ, ಅದು ಅತಿ ಅವಶ್ಯಕ. ನಮ್ಮ ತಲೆಯಲ್ಲಿ ಕೂಡಲೇ ಅದರ ಬಗ್ಗೆ ಮಾಹಿತಿ ದೊರಕ್ತದೆ. ಯಾವುದು ಅಂತ ಹೇಳಿದರೆ, ಉದಾಹರಣೆಗೆ ನಾನೀಗ 60ರ ಯಾವ ಅಪವರ್ತನಗಳ ವ್ಯತ್ಯಾಸ 7 ಬರ್ತದೆ ಅಂತ ಹೇಳಿದರೆ ನಮಗೆ 5ರ ಮಗ್ಗಿ ಬಂದರೆ ಸಾಕು, ಅಥವಾ 12ರ ಮಗ್ಗಿ ಬಂದರೆ ಸಾಕು. ಅಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾವು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಹೇಗೆ ಬಿಡಿಸಬಹುದು ವರ್ಗ ಸಮೀಕರಣಗಳನ್ನು, ವರ್ಗ ಸಮೀಕರಣಗಳ ಮೂಲಗಳನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ನೋಡುವ. ಆಮೇಲಿನ ಅವಧಿಯಲ್ಲಿ ಮತ್ತೊಂದು ವಿಧಾನದಲ್ಲಿ, ಹೀಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ವರ್ಗ ಸಮೀಕರಣವನ್ನು ಬಿಡಿಸುವುದನ್ನು ಕಲಿಯುವ. ಯಾವುದೇ ವಿಧಾನದಲ್ಲಿ ವರ್ಗ ಸಮೀಕರಣಗಳನ್ನು ಬಿಡಿಸಿದರೂ ಕೂಡ ಅವುಗಳ ಉತ್ತರ ಒಂದೇ ಆಗಿರ್ತದೆ, ಬೇರೆ ಬೇರೆ ಆಗಿರುವುದಿಲ್ಲ. ನಮಗೆ ಯಾವುದು ಅನುಕೂಲಕರವೋ ಆ ವಿಧಾನದಲ್ಲಿ ನಾವು ಬಿಡಿಸಬಹುದು. ಪರೀಕ್ಷೆಯಲ್ಲಿ ಇಂತಹದೇ ವಿಧಾನ ಅಂತ ಕೇಳಿದರೆ ಅದೇ ವಿಧಾನದಲ್ಲಿ ನೀವು ಬಿಡಿಸಬೇಕಾಗ್ತದೆ ಮಕ್ಕಳೇ. ಹಾಗಾಗಿ 2 ಮಾರ್ಕಿನ ಒಂದು ಅಂಕಕ್ಕೆ ನೀವೀಗ ತಯಾರಾಗಿದ್ದೀರಿ. 2 ಮಾರ್ಕ್ ಇರ್ಬೋದು, ಕೆಲವು ಸಲ ಪ್ರಶ್ನೆ ಲೆಕ್ಕ ಆದರೆ 3 ಮಾರ್ಕ್ ಇರ್ಬೋದು. ಮುಂದಿನ ತರಗತಿಯಲ್ಲಿ ನಾವು ಕಾಣುವ. ಧನ್ಯವಾದಗಳು.